ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. SSLC PUC ವಿದ್ಯಾರ್ಥಿಗಳಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತ ಬಂದಿದೆ. ಆ ಬ್ಯಾಡ್ ನ್ಯೂಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಮಗೆ ತಿಳಿಸಿಕೊಡ್ತೇನೆ. ನೀವೇನಂತರೂ ಮೊದಲನೇ ಬಾರಿ ಚಾನಲ್ನ ನೋಡ್ತಾ ಇರೋದೇ ಬಿಟ್ಟು ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ನ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ಎಲ್ಲ ರೀತಿಯ SSLC PUC ಪರೀಕ್ಷೆ ಬಗ್ಗೆ ಅಪ್ಡೇಟ್ಸ್ ಖಂಡಿತ ನಮ್ಮ ಚಾನಲಲ್ಲಿ ಡೈಲಿ ಕೂಡ ಬರ್ತಾಗ್ತದೆ. ನಂತರ ಮೇನ್ ವಿಷಯಕ್ಕೆ ಬರೋಣ. ನಿಮಗೆ ಗೊತ್ತಿರೋ ಹಾಗೆ ಈ ಬಾರಿ ಏನಾಗಿದೆ ಅಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ಗೆ ಬೈಕೌಟ್ ಮಾಡಿದ್ದಾರೆ. ಎಕ್ಸಾಮ್ನ ನಾವು ಯಾವುದೇ ಕಾರಣಕ್ಕೂ ನಾವು ಬರೀತಿಲ್ಲ ಅಂತೇಳಿ ಬೈಕೌಟ್ ಮಾಡಿದ್ದಾರೆ. ಇದಕ್ಕೆ ಬಂದುಬಿಟ್ಟು ರಾಜ್ಯ ಸರ್ಕಾರಕ್ಕೆ ಮತ್ತು PUC ಬೋರ್ಡ್ ಅವರಿಗೆ SSLC ಬೋರ್ಡ್ ಅವರಿಗೆ ಒಂದು ದೊಡ್ಡ ತಲೆನೋವಾಗಿದೆ. ಸಾಕಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಕೂಡ ಗೈರಾಗ್ತಿದ್ದಾರೆ. ಇದು ಸರ್ಕಾರದ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಿದೆ. ಈ ವಿದ್ಯಾರ್ಥಿಗಳು ಗೈರಾಗ್ತಿರೋದು ಸದ್ಯಕ್ಕೆ ಸದನದಲ್ಲಿ ಇವತ್ತು ಏನಂತ ಹೇಳಿದ್ದಾರೆ ಅಂದರೆ ಯಾವೆಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಗೆ ಗೈರಾಗ್ತಾರೆ ಅವರಿಗೆ ಮತ್ತೆ ಮರು ಪರೀಕ್ಷೆಯನ್ನು ಯಾವುದೇ ರೀತಿ ಕೊಡೋದಿಲ್ಲ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಿದೆ. ಇದರಿಂದ ಆದರೂ ವಿದ್ಯಾರ್ಥಿಗಳು ಬರ್ತಾರೆ ಅಂತ. ಮತ್ತು ನೀವು ಕೇಳ್ಬೋದು, ಯಾವುದಾದ್ರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾದರೆ, ಯಾವ ಪ್ರಿಪೇರ್ ಎಕ್ಸಾಮ್ ಆಯಿತು ಅಥವಾ ಫೈನಲ್ ಎಕ್ಸಾಮ್ ಪರೀಕ್ಷೆ ಆದರೂ ಆಯಿತು, ಯಾವುದಾದ್ರು ವಿದ್ಯಾರ್ಥಿಗಳು ಆಬ್ಸೆಂಟ್ ಆದರೆ ಅವರಿಗೆ ಮತ್ತೆ ಮರು ಪರೀಕ್ಷೆ ಯಾವುದೇ ರೀತಿ ಕೊಡೋಕ್ಕಾಗಲ್ಲ. ನೀವು ಫೇಲ್ ಆಗಿದ್ದ ಲೆಕ್ಕ ಮತ್ತೆ ನೀವು ಸಪ್ಲಿಮೆಂಟ್ರಿ ಕಟ್ಟಿ ನೀವು ಮತ್ತೆ ನೆಕ್ಸ್ಟ್ ವರ್ಷ ನಿಮ್ಮ ಬರಬೇಕಾಗುತ್ತೆ ಅಂತೇಳಿ ತಿಳಿಸಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಹಿಜಾಬ್ ಇಶ್ಯೂ ಆಯಿತು, ಬೇರೆ ಬೇರೆ ಇಶ್ಯೂಯಿಂದ ಸಾಕಷ್ಟು ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ಗೆ ಗೈರು ಹಾಜರಾಗ್ತಿದ್ದಾರೆ. ಇದಕ್ಕೋಸ್ಕರ ಸ್ಟ್ರಿಕ್ಟ್ ಆಗಿ ಗೌರ್ಮೆಂಟ್ ಅವರು ತಿಳಿಸಿದ್ದಾರೆ. ಇದು ಇವತ್ತಿನ ಬ್ಯಾಡ್ ನ್ಯೂಸ್. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ನ ಮಾಡಿ, ಶೇರ್ನ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.